ಆಶ್ಚರ್ಯ ಆಗಿ ನನಗೆ ಎಷ್ಟೋ ಸರಿ ಇವಾಗಲೂ ಸಹ ಯಾವಾಗಲೋ ನಿದ್ರೆ ಎಚ್ಚರ ಆದಾಗ ನಾನು ಹೋಟ್ಲು ನಡೆಸ್ತಿದ್ದೀನಾ ಅಂತ ಅನ್ಸ ಆನೆಸ್ಟಾಗಿ ಹೇಳ್ತೀನಿ. ಓಕೆ, ನನ್ನ ವೈಲ್ಡೆಸ್ಟ್ ಡ್ರೀಮ್ನಲ್ಲೂ ಈ ಹೋಟ್ಲ್ ಇಂಡಸ್ಟ್ರಿ ರೆಸ್ಟೋರೆಂಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಓಕೆ, ಸೊ ನಾನು ಲಾ ಮಾಡಿದೆ. ಲಾ ಮಾಡಿಬಿಟ್ಟು ದುಡ್ಡು ಮಾಡಬೇಕು ಅಂತ ಬೇಕಾಯ್ತು. ನನಗೆ ದುಡ್ಡು ಇರಲಿಲ್ಲ, ನನ್ನ ಮನೆ ಬೆಂಗಳೂರಲ್ಲಿ ಮನೆ ಇರಲಿಲ್ಲ. ಕರೆಕ್ಟ್. ಯಾರೂ ಇರಲಿಲ್ಲ ನಮಗೆಲ್ಲ. ಎಷ್ಟೋ ಸರಿ ಊಟಗಳಿಗೆ ನಾವು ಸ್ಟೂಡೆಂಟಾಗಿ ಒದ್ದಾಡಿದ್ದೀವಿ. ಅಲ್ಲಿ ಊಟ ಕೊಡ್ತಿದ್ರು ಬೆಳಗ್ಗೆ 7 ಗಂಟೆಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್, ಮತ್ತೆ ರಾತ್ರಿ 7 ಗಂಟೆಗೆ ಊಟ. ಅಷ್ಟು ದುಡ್ಡು ಬಂದು ನಾನು ಮಾಡಿದ್ದಂದರೆ 98 ಜಮೀನು ತೊಗೊಂಬಿಟ್ಟೆ. ನಮ್ಮ ಹಳ್ಳಿ ನನ್ನ ತಂದೆ ಜಮೀನು ಕೊಟ್ಟರು, ದೂರ ಓಡಾಡೋ ಕಷ್ಟ ಆಗೋದು. ನೆಲಮಂಗ್ಲದ ಹತ್ರ ತೋಟ ತೊಗೊಂಡೆ. ಯಾಕೆಂದರೆ ನನಗೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗಿದೆ ನಮ್ಮ ಇವತ್ತು ಎಲ್ಲ ಕೃಷಿ ಸಮಸ್ಯೆಗಳಿಗೆ, ಈ ಆಹಾರದ ಏನೇನು ಸಮಸ್ಯೆಗಳಿದ್ದಾವೆ, ಈ ಸ್ಟ್ರೆಸ್ ಇದೆ, ಇದಕ್ಕೆಲ್ಲನೂ ಒಂದೇ ಒಂದು ಆನ್ಸರ್ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್. ಬಯೋ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ, ಎಲ್ಲ ಬಂದ್ಬಿಟ್ಟಿದೆ ಅಲ್ಲಿ ಬಯೋ ಪ್ರಾಡಕ್ಟ್ಸು. ನಿಮಗೆ ಚಪ್ಪಲಿಯಿಂದ ಹಿಡಿದು, ಹಾಕೋ ಚಪ್ಪಲಿಯಿಂದ ಹಿಡಿದು, ಗ್ಲೌಸ್ಗಳಿಂದ, ಬಟ್ಟೆಗಳಿಂದ, ಲಿಪ್ಸ್ಟಿಕ್ಕಿಂದ, ನಿಮ್ಮ ಲಿಕ್ಕರ್, ಎಲ್ಲನೂ ಅವರು ಆರ್ಗ್ಯಾನಿಕ್ ಮಾಡಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ತಾಯಿ ಬೇರು, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ಗ್ರೀನ್ ಪಾತ್ ಈ ಒಂದು ಸಂಸ್ಥೆಯ ಮುಖ್ಯಸ್ಥರು ಮತ್ತು ಈ ಒಂದು ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ನ ಚಳುವಳಿಯ ರೂವಾರಿಗಳು ಆಗಿರುವಂಥ ಎಚ್ ಆರ್ ಜಯರಾಮ್ ಸರ್. ಸರ್, ನಿಮಗೆ ಸ್ವಾಗತ, ನಮಸ್ಕಾರ ಕಾರ್ಯಕ್ರಮ. ನಮಸ್ತೆ ಸರ್. ನನಗೆ ನಿಮ್ಮ ಹೋಟೆಲ್ಗೆ ಬಂದಿದ್ದೀನಿ, ನಿಮ್ಮ ಗ್ರೀನ್ ಪಾತ್ ರೆಸ್ಟೋರೆಂಟ್ಗೆ ಬಂದಿದ್ದೀನಿ ಮತ್ತು ನಿಮ್ಮ ಮಾತುಗಳನ್ನ ಕೂಡ ಕೇಳಿದ್ದೀನಿ. ಆದರೆ ನಿಮ್ಮ ಇನ್ನೊಂದು, ನಿಮ್ಮ ವ್ಯಕ್ತಿತ್ವದ ಇನ್ನೊಂದು ಆಯಾಮ ನನಗೆ ತಿಳ್ಕೊಳ್ಬೇಕು ಅಂತ ಇವತ್ತು ಟ್ರೈ ಮಾಡ್ತಿದ್ದೀನಿ. ಅದೇನೆಂದರೆ ಒಬ್ಬ ಆಂಟ್ರಪ್ರನರ್, ಒಬ್ಬ ಹೋಟೆಲಿಯರ್ ಆಗಿ ನೀವು ಆಗಿದ್ದು ಹೆಂಗೆ ಅನ್ನೋದು. ಯಾಕಂದರೆ ನೀವು ಒಬ್ಬ ಸಕ್ಸಸ್ಫುಲ್ ಅಡ್ವೊಕೇಟ್ ಆಗಿದ್ದಿರಿ, ನಿಮ್ಮದು ಆಫೀಸ್ ಇತ್ತು ಅಂತ ನೀವು ಹೇಳ್ತಾ ಇದ್ರಿ. ಒಬ್ಬ ಅಡ್ವೊಕೇಟ್ಗೆ ಹೋಟೆಲ್ ಇಂಡಸ್ಟ್ರಿಗೆ ಏನೂ ಸಂಬಂಧ ಇಲ್ಲ. ಅಡ್ವೊಕೇಟ್ ಅಂದರೆ ಅಲ್ಲಿ ಕ್ಯಾಂಟೀನ್ಗೆ ಹೋಗಿ ಒಂದು ಮಸಾಲೆ ದೋಸೆ ತಿನ್ಬೋದು ಅಷ್ಟೇ ಬಿಟ್ಟರೆ, ಕಾಫಿ ಕುಡ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಏನೂ ಸಂಬಂಧ ಇಲ್ಲ. ಹೆಂಗೆ ನೀವು, ಹೌ ಯು ಎಂಟರ್ಡ್ ಹೋಟೆಲ್ ಇಂಡಸ್ಟ್ರಿ? ಇದು ಭಾಳ ಆಶ್ಚರ್ಯ ಆಗಿದೆ ನನಗೆ. ಎಷ್ಟೋ ಸರಿ ಇವಾಗಲೂ ಸಹ ಯಾವಾಗಲೋ ನಿದ್ರೆ ಎಚ್ಚರ ಆದಾಗ ನಾನು ಹೋಟ್ಲು ನಡೆಸ್ತಿದ್ದೀನಾ ಅಂತ ಅನ್ಸ ಆನೆಸ್ಟಾಗಿ ಹೇಳ್ತೀನಿ. ಓಕೆ, ನನ್ನ ವೈಲ್ಡೆಸ್ಟ್ ಡ್ರೀಮ್ನಲ್ಲೂ ಈ ಹೋಟ್ಲ್ ಇಂಡಸ್ಟ್ರಿ ರೆಸ್ಟೋರೆಂಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಓಕೆ ಓಕೆ. ವೈಲ್ಡೆಸ್ಟ್ ಡ್ರೀಮ್ನಲ್ಲೂ. ಓಕೆ, ಎಷ್ಟು ವರ್ಷ ಆಯ್ತು ಸರ್ ಈಗ ಶುರು ಮಾಡಿ ನೀವು? ನಾನು 2008 ಗ್ರೀನ್ ಪಾತ್ ಇಕೋ ಹೋಟ್ಲ್ ಅಂತ ಮಾಡಿದೆ. ಓಕೆ, ನ್ಯೂ ಬಿ ಎಲ್ ರೋಡಲ್ಲಿ 2008. ಅದು ಒಂದು ಹೊಸ ಪ್ರಯತ್ನ ಆ ಕಾಲದಲ್ಲೇ. ಈಗ 15-16 ವರ್ಷದಿಂದ ಒಂದು ಎಕಾಲಜಿ ಬಗ್ಗೆ ಒಂದು ಹೋಟ್ಲು ಮಾಡಬೇಕು ಅಂತ ಅದು ಮಾಡಿದೆ. ಆಮೇಲೆ ನಾವು ಇಕೋ ರಿಟ್ರೀಟ್ ಅಂತ ನಮ್ಮ ಕೂರ್ಗಲ್ಲಿ ಮಾಡಿದ್ವು. ಅಲ್ಲಿ ನಮ್ಮ ತೋಟ ಇದೆ, ಅಲ್ಲಿ ಕಾಫಿ ಬಿಡೀ ಸಾವಯವದಲ್ಲಿ ಬೆಳೆಯುವಂಥ ತೋಟ. ಆಮೇಲೆ ಇದು 2016 ನಾನಿಲ್ಲಿ ಗ್ರೀನ್ ಪಾತ್ ರೆಸ್ಟೋರೆಂಟ್ ಅಂತ ಮಲ್ಲೇಶ್ವರ ಮಂತ್ರಿ ಮಾಲೆಯಲ್ಲಿ ಮಾಡಿದ್ದು. ಸೊ ಇದರ ಹಿಂದೆ ಏನಿದೆ ಅಂತಂದರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ನಮ್ಮೂರು ಅಲ್ಲಿ ಹುಣಸನಹಳ್ಳಿ ಅಂತ, ಕರ್ನಾಟಕ ಕೊನೆಹಳ್ಳಿ, ನಮ್ಮೂರು ದಾಟಿದರೆ ತಮಿಳ್ನಾಡು, ಸುತ್ತ ಎಲ್ಲ ತಮಿಳ್ನಾಡು, ಚಾಮರಾಜನಗರ, ಕನಕಪುರ ಫಾರೆಸ್ಟ್ ಎಲ್ಲ ಸೇರ್ಕೊಳ್ಳುತ್ತೆ. ಕನಕಪುರದಿಂದ ನಿಮಗೆ ಮೇಕೆದಾಟ್ ಬರುತ್ತೆ ಆ ಕಡೆಗೆ. ಇನ್ನೊಂದು ಸ್ವಲ್ಪ ನಮ್ಮೂರಿಗೆ ಆಗೋದ್ರೆ ನಮ್ಮೂರು ಕೊನೆಹಳ್ಳಿನಲ್ಲಿ ಅದಾದರೆ ಮತ್ತೆ ನಿಮಗೆ ಈ ಒಗೇನ್ಕಲ್ ಫಾಲ್ಸ್ ಅಂತ ಬರುತ್ತೆ. ಕಾವೇರಿ ನದಿ ನಮ್ಮೂರು ಹತ್ತಿರದಲ್ಲಿ ಹರ್ಕೊಂಡೋಗುತ್ತೆ. ನಮ್ಮೂರು ಅದ್ಭುತವಾಗಿದೆ ನೋಡಿ. ಇವತ್ತು ಎಲ್ಲ ಬೆಟ್ಟಗಳು ಮಧ್ಯದಲ್ಲಿ ನಮ್ಮೂರು ಒಂದು ಸಣ್ಣ ಪುಟ್ಟ ಹಳ್ಳಿ. ಆ ಕಾಲದಲ್ಲಿ ಅವಾಗ ಕರೆಂಟ್ ಇಲ್ಲ, ಅಲ್ಲಿ ಬಸ್ಗಳಿಲ್ಲ, ಸ್ಕೂಲ್ ಇಲ್ಲ, ಒಂದು ಶಾಲೆ ಅಂದರೆ ಒಂದು ದೇವಸ್ಥಾನ ಇತ್ತು ಅಲ್ಲಿತ್ತು, ಒಂದು ಎಲ್ಲ ಸಸ್ಟೈನಬಲ್. ಓಕೆ, ಅದು ಮರಲೇ ಒಂದ್ಸರಿ ಹೇಳಿದೆ ಅಂತ ಕಾಣುತ್ತೆ ನಾನು. ಹೌದು, ಸ್ವಲ್ಪ ಹೇಳಿದ್ದೆ. ಎಲ್ಲ ಕೃಷಿ ಸಸ್ಟೈನಬಲ್, ಸುಸ್ಥಿರವಾದ ಸಾವಯವ ಕೃಷಿ ಎಲ್ಲವೂ ಅಲ್ಲೇ ಆಗ್ತಾ ಇತ್ತು ಅಂತ ವಾತಾವರಣದಲ್ಲಿ ಹುಟ್ಟಿದ್ದು. ಆಮೇಲೆ ನಾನು ರಜನಿಕಾಂತು ಒಂದೇ ನಮ್ಮ ಹಳ್ಳಿನವ್ರು, ಅವ್ರ ತಾಯಿ ನಮ್ಮೂರಿನವ್ರೆ. ಹೌದು. ಆಮೇಲೆ ವೀರಪ್ಪನ ಸ್ವಲ್ಪ ದೂರ. ಓಕೆ, ಪಾಸಿಟಿವ್ ನೆಗೆಟಿವ್ ಎಲ್ಲ ಅಲ್ಲೇ ಇದೆ. ಎಲ್ಲ ಅಲ್ಲೇ ಇದೆ. ಓಕೆ, ಅಂದರೆ ಇದು ಈಗಲೂ ಸಹ ನಮ್ಮ ಹಳ್ಳಿಗಳಿದೆಯಲ್ಲ ಸುತ್ತಮುತ್ತ ಜನ ಎಲ್ಲ ಭಾಳ ಇನ್ನೋಸೆಂಟು. ಅವರೊಂದು ಒಂದು ಆರಾಮಾಗಿ ಒಂದು ರೀತಿ ಜೀವನ ಮಾಡ್ಕೊಂಡು ಹೊರಟವ್ರು. ಯಾವುದೇ ಒಂದು ರೀತಿಯ ಎಲ್ಲ ನಾವೆಲ್ಲ ಒಬ್ಬರೆದ್ದು ಮುಂದೆ ಬಂದು ಏನೇನೋ ಮಾಡಿದ್ದೀವಿ ಸ್ವಲ್ಪ, ಆದರೆ ಎಲ್ಲೆಲ್ಲ ತುಂಬ ಸುಸ್ಥಿರವಾಗಿ ಯೋಚನೆ ಮಾಡೋಂಥ ಒಂದು ಇದು. ಬೆಟ್ಟಗಳು, ಓಕೆ ಓಕೆ, ಬೆಟ್ಟ ಸುತ್ತ ನೋಡಿದ್ರೆ ಬೆಟ್ಟಗಳಿದ್ದಾವೆ. ಅವು ಇವತ್ತು ಆನೆಗಳು ಬರ್ತವೆ. ಒಂದು ಎಕೋಸಿಸ್ಟಮ್ ಇದೆಯಲ್ಲ, ತುಂಬ ಚೆನ್ನಾಗಿದೆ.
ಸೊ ಅಲ್ಲಿ ನಮ್ಮ ಹಳ್ಳಿನಲ್ಲಿ ಏನಂದರೆ ನಮಗೆ ಚಾಲೆಂಜ್ ಇತ್ತು ನನ್ನ ಪರ್ಸ್ನಲ್ ಲೈಫ್ನಲ್ಲಿ. ನಮ್ಮ ತಂದೆ ಒಂದು ಕಮ್ಯುನಿಟಿ ಕ್ಯಾಸ್ಟು, ನಮ್ಮ ತಾಯಿ ಒಂದು, ಹಾಗೆಲ್ಲ ಗೊತ್ತಲ್ಲ ನಿಮ್ಗೆ ಆಗ ಎಷ್ಟು ಕಷ್ಟ ಆಗುತ್ತೆ. ಈಗಲೂ ಕಷ್ಟ ಇದೆ ಹಳ್ಳಿನಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟ. ಹಾಂ, ಅದು ಈಗಲೂ ಕಷ್ಟ ಇದೆ ಆ ಕಾಲದಲ್ಲೇ. ಆಗ ಎಲ್ಲ ನಮ್ಮ ತಂದೆ ಹೊರಗಡೆ ಬರ್ತಾರೆ, ನಮ್ಮ ತಾಯಿ ಹೊರಗಡೆ ಇರ್ತಾರೆ. ಸೊ ತುಂಬ ಕಷ್ಟದ ಬದುಕು. ಏನು ನಮ್ಮನೇಲಿ ರೂಮೇ ಇಲ್ಲ, ನಾವು ಸ್ನಾನ ಮಾಡಬೇಕಾದ್ರೆ ಹೊರಗಡೆ ಒಂದು ಸಣ್ಣದಂತ, ಅದು ಬಾಡಿಗೆ ಹಳ್ಳಿನಲ್ಲಿ ಬಾಡಿಗೆ ಮನೆ ಅಂದರೆ ಲೆಕ್ಕ ಹಾಕೊಳ್ಳಿ. ಹಳ್ಳಿನಲ್ಲಿ ಯೂಶ್ವಲಿ ಎಲ್ರಿಗೂ ಸ್ವಂತ ಮನೆ ಇದ್ಬಿಡುತ್ತೆ. ನಮಗೆ ಸ್ವಂತ ಮನೆ ಏನು ಇರಲಿಲ್ಲ, ಆದರೆ ನಮ್ಮ ತಂದೆ ಏನೇನೋ ಮಾಡಿ ಎಲ್ಲ ಮಾಡಿ ಒಂದು ವ್ಯವಸ್ಥೆ ನಮಗೆ ಮಾಡಿಕೊಟ್ರು. ನನ್ನ ತಾಯಿ ತುಂಬ ಪ್ರಯತ್ನ ಮಾಡಿ ಇವ್ರಿಗೆಲ್ಲ, ನನಗೆ ಓದೋದ್ರೊಳಗೆ ಚೆನ್ನಾಗಿದೆ ಮಾತ್ರ, ಅದೊಂದು ಏನೋ ಒಂದು ಹಠ ಇತ್ತು ಓದಬೇಕು ಎಲ್ಲ. ಯಾವಾಗಲಿಂದನು ಹೈಯೆಸ್ಟ್ ಮಾರ್ಕ್ಸ್ ನಂದೆಲ್ಲ ಎಸ್ ಎಸ್ ಎಲ್ ಸಿಲಿ, ಡಿಗ್ರಿನಲ್ಲಿ, ಲಾನಲ್ಲಿ ಎಲ್ಲ ನಾನು ಒಂಥರ ಟಾಪರ್ ಆಗಿದೆ ರ್ಯಾಂಕಲ್ಲಿ. ಆ ಕಾಲದಲ್ಲಿ ಎಸ್ ಎಸ್ ಎಲ್ ಮಾರ್ಕ್ಸ್ ಎಲ್ಲ 59% ಬಂದಿತ್ತು ನನಗೆ. ಅವಾಗ ಎಸ್ ಎ ಬರಿಬೇಕಾಗಿತ್ತು, ಸೆಕೆಂಡ್ ಕ್ಲಾಸ್ ಅಂತ ಅದ್ರಲ್ಲಿ ಬಂದಿತ್ತು, ನನ್ನ ಪೇಪರಲ್ಲಿ ಬಂದಿತ್ತು. ಸೊ ಯಾಕೆ ಹೇಳ್ತೀನಿ ಅಂತ ಅಂದರೆ, ಆವಾಗ ನನಗೆಲ್ಲ ಒಂದು ತುಡಿತಾ ಇತ್ತು, ನನಗೆ ಒಂದು ತೋಟ ಬೇಕು ಅಂತ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಯಾಕಂದರೆ ಸ್ವಲ್ಪ ಶ್ರೀಮಂತರದೆಲ್ಲ ತೋಟಗಳಿದ್ದ ಅಲ್ಲಿ. ಅವ್ರ ಮುಂದೆ ಕಬ್ಬು ಆಲೆ ಮರದಾಗ, ಅವ್ರ ಮುಂದೆ ಹೋಗ್ಬಿಟ್ಟು ಆಲೆ ಮನೆಗೆ ಹೋಗ್ಬಿಟ್ಟು ಕಬ್ಬು ರಸ ತರ್ತಿದ್ದು. ಅವ್ರು ಬೆಳೀತಾ ಇರೋ ನೀರು ಅಲ್ಲಿ ಪಂಪ್ ಸೆಟ್ ಹಾಕ್ಬಿಟ್ಟು ನೀರು ಹತ್ತೋರೆಲ್ಲ ಆ ಥರದ್ದು ನಮ್ಮ ತಂದೆ ಮಾಡೋಕೆ ಹೋಗಲಿಲ್ಲ. ಅವ್ರು ಬೇರೆ ಬೇರೆ ಏನೋ ಪ್ರಯತ್ನ ಮಾಡಿ ದುಡ್ಡು ಗಳ್ಸೋಕೆ ಮಾಡಿದ್ರು, ಕೃಷಿ ಮಾಡೋಕ್ಕೆ ಎಲ್ಲ ಕಷ್ಟ ಇತ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಸಪೋರ್ಟ್ ಇರಲಿಲ್ವಲ್ಲ. ಸೊ ಆ ರೀತಿ ಆವಾಗ ನನಗೆ ತುಡಿತಾ ಇದ್ದದ್ದು, ನಾನು ಓದಿದ ಮೇಲೆ ಏನಾದರೂ ಒಂದು ತೋಟ ಮಾಡಬೇಕು ಒಂದು ಹಾಗೆ ಅಂತ ಆಸೆ ಇತ್ತು ನಿಜ. ಸೊ ಬೆಂಗಳೂರಿಗೆ ಬಂದು ನಾನು ಇಲ್ಲಿಗೆ ಎಸ್ ಎಲ್ ಸಿಲಿ ನಾನು ತುಂಬ ಹೈಯೆಸ್ಟ್ ಮಾರ್ಕ್ಸ್ ತೆಗೆದು ಇಲ್ಲಿ ಬಂದು, ನಮ್ಮ ಹಿಡಿಗ ಹಾಸ್ಟೆಲ್ ಅಂತ ಇದೆ ಇಲ್ಲಿ, ಅಲ್ಲಿ ನಮ್ಮ ಕಮ್ಯುನಿಟಿ ಹಾಸ್ಟೆಲ್ ಇದ್ರು, ಅಲ್ಲಿ ನಾನು ಸ್ಟೂಡೆಂಟಾಗಿ ಫ್ರೀ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಅಲ್ಲಿ ಸೇರಿಬಿಟ್ಟು ನಾನು ನಮ್ಮೇಲೆ ಲಾ ಮಾಡಬೇಕು ಅಂತ ಒಂದಿತ್ತು. ಒಂದು ತೋಟ ಮಾಡಬೇಕು, ನಾನು ಲಾ ಮಾಡಬೇಕು ಅಂತ. ಯಾಕೆ ಮಾಡಬೇಕು ಅಂತ ಅಂದರೆ, ಆ ಸೋಷಿಯಲ್ ಇನ್ಇಕ್ವಾಲಿಟಿ, ಆಮೇಲೆ ಒಂದು ನನಗೆ ಅರ್ಥ ಆಯಿತು ಇದಕ್ಕೊಂದು ಪ್ರಯತ್ನ ಮಾಡಿದ್ರೆ ನಾವೊಂದು ಸಮಾಜದಲ್ಲಿ ಬೇರೆ ರೀತಿಯ ಬದಲಾವಣೆಗೆ ಕೆಲಸ ಮಾಡ್ಬೋದು ಅಂತ. ಯಾಕಂದರೆ ತುಂಬ ಒತ್ತಡ ಇತ್ತು ನಮಗೆಲ್ಲ ಜೀವನ, ನಿಜವಾಗ್ಲೂ ಆನೆಸ್ಟಾಗಿ ಹೇಳಿದ್ದಾರೆ. ಸೊ ನಾನು ಲಾ ಮಾಡಿದೆ, ಲಾ ಮಾಡಿಬಿಟ್ಟು ದುಡ್ಡು ಮಾಡಬೇಕು ಅಂತ ಬೇಕಾಯ್ತು. ನನಗೆ ದುಡ್ಡು ಇರಲಿಲ್ಲ, ನನಗೆ ಮನೆ ಬೆಂಗಳೂರಲ್ಲಿ ಮನೆ ಇರಲಿಲ್ಲ, ಕರೆಕ್ಟ್, ಯಾರೂ ಇರಲಿಲ್ಲ ನಮಗೆಲ್ಲ. ಎಷ್ಟೋ ಸರಿ ಊಟಗಳಿಗೆ ನಾವು ಸ್ಟೂಡೆಂಟಾಗಿತ್ತು ಒದ್ದಾಡಿದ್ದೀವಿ. ಅಲ್ಲಿ ಊಟ ಕೊಡ್ತಿದ್ರು ಬೆಳಗ್ಗೆ 7 ಗಂಟೆಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್, ಮತ್ತೆ ರಾತ್ರಿ 7 ಗಂಟೆಗೆ ಊಟ. ಬೆಳಿಗ್ಗೆ ಒಂದು ಊಟ ಅಷ್ಟೇ? ಒಂದು ಊಟ, ಹೌದು. ಕ್ಲಾಸ್ಗೆ ಹೋಗ್ಬಿಡ್ತಿದ್ದೆ ನಾವು 9:00-9:30, ಮತ್ತೆ ಸಾಯಂಕಾಲ 5 ಗಂಟೆ ಬರ್ತಿದ್ದೆ, 7 ಗಂಟೆ ಊಟ. ಮಧ್ಯಾಹ್ನ ಊಟ ಮಾಡ್ತೀವಿ? ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ನಾವು ಇದು ದುಡ್ಡಿದ್ರೆ ತಿನ್ಬೋದು ಅಷ್ಟೇ. ಇಲ್ಲದ್ರೆ 7:30-8 ಗಂಟೆ ಊಟ ಮಾಡೋಗ್ಬಿಟ್ರೆ ರಾತ್ರಿ ಮತ್ತೆ. ಆ ಥರದ ಒಂದು ಇದು ಕಷ್ಟ ಇತ್ತು. ಅಂದರೆ ಪರವಾಗಿಲ್ಲ, ಏನೋ ನಮಗೆ ಅದು ವಿದ್ಯಾಭ್ಯಾಸ ಮಾಡಿ ಇದನ್ನು ಒಂದು ಲೈಫ್ ಮೌಲ್ಡ್ ಮಾಡಬೇಕು ಅಂತ ಉತ್ಕಟ ಒಂದು ಇಚ್ಛೆ ಇರುತ್ತಲ್ಲ, ಆ ಥರ ಮಾಡಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ನಾನು ದೊಡ್ಡ ಮಟ್ಟದ ಪ್ರಾಕ್ಟೀಸ್ ಇತ್ತು. ಸುಮಾರು 40 ಜನ ಜೂನಿಯರ್ಸ್ ಇದ್ದರು ನನ್ನ ಹತ್ರ. ತುಂಬ ದೊಡ್ಡ ಮಟ್ಟದ ಪ್ರಾಕ್ಟೀಸ್. ಮಾಡಿದ್ರಿ ಸರ್ ನೀವು? ನಾನು 1983 ಎನ್ರೋಲ್ ಆಗಿದ್ದು. 83, ಈಗ 41ನೇ ವರ್ಷ. 83 ನೀವು ಲಾಯರ್ ಆಗಿ? ಲಾಯರ್ ಆಗಿ ಎನ್ರೋಲ್ ಆಗಿದ್ದು ನಾನು. ಮಾಡಿ ನಾನು ಈ ಎಕ್ಸೈಸ್ ಕೇಸ್ಗಳು ಸಂಬಂಧಪಟ್ಟ ಶುರು ಮಾಡಿದೆ. ಆಮೇಲೆ ಮೋಟ್ರ್ ಕ್ಲೈಮ್ಸಲ್ಲಿ ದೊಡ್ಡ ಹೆಸರು ಬಂತು ನಮಗೆ. ಅಲ್ಲಿ ನಾವು ಅದರೊಳಗೂ ಸಹ ತುಂಬ ಒಳ್ಳೆ ಫೇರ್ ನೇಮ್ ಮಾಡಿದೆ ನಾನು. ಅದಕ್ಕೆ ನನಗೆ ತುಂಬ ತೃಪ್ತಿ ಇದೆ. ಕಂಟೆಂಟ್ ಫುಲ್ ಏನೋ ಪ್ರಾಕ್ಟೀಸ್, ಅಲ್ಲಿ ನಾವು ವಿಕ್ಟಿಮ್ಸ್ಗಳಿಗೆ ಹೆಲ್ಪ್ ಮಾಡೋವಂಥದ್ದು. ಸೊ ಅದು ಎಕ್ಸ್ಟೆಂಡ್ ಕ್ಲೈಮ್ಸು, ಈ ಕಂಪ್ನಿಗಳ ವಿರುದ್ಧ ಫೈಟ್ ಮಾಡಿ ಅವ್ರಿಗೆ ದುಡ್ಡು ಕೊಡಿಸೋವಂಥದ್ದು, ಸರ್ಕಾರದ ಈ KSRTC ಬಸ್ಗಳಲ್ಲಿ ಆಕ್ಸಿಡೆಂಟ್ ಆದಾಗ ಆ ಥರದೊಂದು ಇದಕ್ಕೆ ಹೆಲ್ಪ್ ಮಾಡೋಕ್ಕೂ ನನಗೆ ಆಯಿತು. ಅದನ್ನು ನಾನು ಖಂಡಿತ ಹೇಳಬಲ್ಲೆ, ತುಂಬ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದೆ. ನನಗೆ ಯಾವುದೇ ಒಂದು ಅಲಿಗೇಷನ್ ನನ್ನ ಮೇಲೆ ಇದುವರೆಗೂ ಇಲ್ಲದೆ. ಅಷ್ಟು ದೊಡ್ಡ ಮಟ್ಟದ ಪ್ರಾಕ್ಟೀಸ್ ಮಾಡಬೇಕಾದ್ರೆ ತುಂಬ ಕಷ್ಟ. ಎಲ್ಲಿತ್ತು ಸರ್ ನಿಮ್ಮ ಆಫೀಸ್? ನಮ್ಮ ಆಫೀಸಲ್ಲಿ ನಮ್ಮ ಗ್ರೀನ್ ಪಾತ್ ಪಕ್ಕದಲ್ಲೇ ಅಲ್ಲೇ ಮೇಲ್ಗಡೆ ಇದೆ. ಫಸ್ಟ್ ಶುರು ಮಾಡಿದ ಒಂದು ಚಿಕ್ಕ ಆಫೀಸ್ ತಗೊಂಡೆ, ಮತ್ತೆ ದೊಡ್ಡದು ಮಾಡಿ ಈ ಮಂತ್ರಿ ಮಾಲ್ ಮುಂಭಾಗನೇ, ಮೆಟ್ರೋ ಸ್ಟೇಷನ್ ಮುಂಭಾಗನೇ, ಇಡೀ ಭವನದಲ್ಲೇ ಆಫೀಸ್ ನಾನು ಅಲ್ಲಿ ಬಾಡಿಗೆ ತಗೊಂಡು ಮಾಡಿ. ಎಷ್ಟು ವರ್ಷ ಮಾಡಿದ್ರಿ ಸರ್ ನೀವು? 83 ಶುರು? ನಾನು 83 ಸುಮಾರು ಇತ್ತೀಚಿನ ತನಕ, 2008 ಟೂತ್ ಇಲ್ಲ ಅಲ್ಲ, ಆಮೇಲೂ ನಾನು ಮಾಡ್ತಾ ಇದ್ದೆ ಪ್ರಾಕ್ಟೀಸ್. ಈಗಲೂ ನಾನು ಪ್ರಾಕ್ಟೀಸ್ ಮಾಡೋಕ್ಕೆಲ್ಲ ಮಾಡ್ತಾ ಇದ್ದೀನಿ, ಪ್ರಯತ್ನ ಮಾಡಿ. ಎಲ್ಲೆಲ್ಲಿ ಕೆಲವರು ಬರ್ತಾರೆ ಅಡ್ವೈಸ್ಗೆ ಅದೆಲ್ಲ ಮಾಡ್ತೀವಿ. ಈ ಒಂದು 8-10 ವರ್ಷದಿಂದ ನಾನು ಸರಿಯಾಗಿ ಅದು ಆ್ಯಕ್ಟಿವ್ ಆಗಿಲ್ಲ. ಅದು ಪೂರ್ತಿ ನಾನು ಕೈ ಬಿಟ್ಟಿದ್ದೀನಿ. ಇದು ಸಹ ನಾನು ಮಾಡಬೇಕಾದ್ರೆ ಮುಖ್ಯವಾದ ಕಾರಣ ಏನಂತಂದರೆ, ನಾನು ಏನೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಆರ್ಗ್ಯಾನಿಕ್ ಶುರು ಮಾಡಿದಾಗ
ಈ ಇದೆಲ್ಲ ಈ ಸಿಸ್ಟಮು ಇದೆಲ್ಲ ಈ ಫುಡ್ ಆಹಾರದ ಬಗ್ಗೆ ಮತ್ತು ಈ ಎಕೋಸಿಸ್ಟಮ್ ಬಗ್ಗೆ ಆಹಾರದ ಈ ಫುಡ್ ಎಕೋಸಿಸ್ಟಮು ಅಗ್ರಿಕಲ್ಚರ್ ಎಕೋಸಿಸ್ಟಮು ಅಷ್ಟೊಂದೆಲ್ಲ ತಿಳುವಳಿಕೆ ಆಗಿರಲಿಲ್ಲ. ನಾನು 25 ವರ್ಷದಲ್ಲಿ 1000 ದೊಡ್ಡ ಫಸ್ಟ್ ದುಡ್ಡು ಬಂದು ನಾನು ಮಾಡಿದ್ದಂದರೆ 98ರಲ್ಲಿ ಜಮೀನು ತೊಗೊಂಬಿಟ್ಟೆ. ನಮ್ಮ ಹಳ್ಳಿ ನಮ್ಮ ತಂದೆ ಜಮೀನು ಕೊಟ್ಟರು, ದೂರ ಓಡಾಡೋ ಕಷ್ಟ ಆಗೋದು. ನೆಲಮಂಗ್ಲದ ಹತ್ರ ತೋಟ ತೊಗೊಂಡೆ 98ರಲ್ಲಿ. ನಾನಾಗ ತುಂಬ ಕಡಿಮೆ ರೇಟ್ ಇತ್ತಾಗೆಲ್ಲ, ಸ್ವಲ್ಪ ಈಗಿನಷ್ಟು ರೇಟಲ್ಲ ತೊಗೊಂಡು. ಆಗ ನಾನು ಇನ್ನೂ ಹೆಚ್ಚು ತೊಗೊಂಡು ಶುರು ಮಾಡಿದೆ, ಪ್ರಾರಂಭ ಮಾಡಿದೆ ಕೃಷಿ. 99ರಲ್ಲಿ ನಾನು ಗಿಡಗಳು ಹಾಕಿದ್ದು. ಜುಲೈ 19 ತುಂಬ ಚೆನ್ನಾಗಿದೆ, ಮಳೆ ಬಂದಾಗ ಸುಮಾರು ವರ್ಷಗಳು ನಾನು ಗಿಡ ಹಾಕಿ ಶುರು ಮಾಡಿ, ಆಮೇಲೆ ಬೆಳೆ ಬೆಳೆಯೋಕೆ ಶುರು ಮಾಡಿದೋ. ಎಲ್ಲರೂ ಬಂದು ಲಾಯರ್ ತೋಟ ಚೆನ್ನಾಗಿ ಮಾಡ್ತಾರೆ ಅಂತ ಬಂದು ಶುರು ಆಯಿತು. ಅವಾಗ ಕೆಮಿಕಲ್ ಹಾಕಿ ಅಂತೆಲ್ಲ ಬರೋರೆಲ್ಲ, ಈ ಅಗ್ರಿಕಲ್ಚರ್ ಆಫೀಸರ್ಸು ಅವರು ಇವರೆಲ್ಲ. ಒಂದು ಸರಿ ನಾವು ಫ್ಲವರ್ಸ್ ಬೆಳೆಯೋಕೆ ಶುರು ಮಾಡಿದೆ, ನೋಡಿ ದುಡ್ಡು ಬೇಕು ಅಂತ ಇತ್ತಾಗ ನನಗೆ. ಆದರೆ ಆ ಕೆಮಿಕಲ್ ಹಾಕೋ ಪರಿ ನೋಡಿ, ಅಷ್ಟು ಕೆಮಿಕಲ್ಸು ಆಯ್ದು. ಸ್ವಲ್ಪ ನಾನು ಹಳೆ ನಮ್ಮೂರಲ್ಲಿ ಇತ್ತಲ್ಲ ಕೃಷಿ ಮಾಡ್ತಿದ್ದಿತ್ತು, ಅದು ನನಗೆ ಫ್ಲಾಶ್ ಆಗ್ತಾ ಇರ್ತೈತೆ. ಅವರು ನಾವು ಅಲ್ಲಿ ಮಾಡ್ತಾ ಇರೋ ರೀತಿ ಪದ್ಧತಿ, ಈಗ ಇದು ಆಗ್ತಾ ಇರೋ ಪದ್ಧತಿ ಬೇರೆ ಅಂತ. ಆಮೇಲೆ ನಾನು ಸ್ವಲ್ಪ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ, ಎಲ್ಲ ಓದೋಕ್ಕೆ ಮಾಡೋಕ್ಕೆಲ್ಲ ಇದು ಏನು ಮಾಡ್ಬೋದು ಅಂತ. ಆ ಕೆಮಿಕಲ್ ನನಗೆ ಗೊತ್ತಾಗ್ತೈತೆ ಸರಿ ಇಲ್ಲ ಅಂತ. 1 ವರ್ಷ 1.5 ವರ್ಷ ಆ ಥರ ನಾನು ಮಾಡಿದ್ದು. ಆಮೇಲೆ ಒಂದು ನಮ್ಮದು ಈ ಒನ್ ಸ್ಟಾರ್ ರೆವಲ್ಯೂಷನ್ ಅಂತ ಒಂದು ಪುಸ್ತಕ ಇದೆ, ಹೌದು, ಫುಕುವೋಕ ತುಂಬ ಅದ್ಭುತವಾದ ಪುಸ್ತಕ ಅದು. ಅದು ಇಡೀ ಒಂದು ಸುಮಾರು 165 ಭಾಷೆಗಳಲ್ಲಿ ಅದು ತರ್ಜಮೆ. ಕನ್ನಡದಲ್ಲೂ ಒಂದು ಹುಲ್ಲಿನ ಕ್ರಾಂತಿ ಅಂತಲೂ ಒಂದು ಹುಲ್ಲಿನ ಪೂರ್ಣಚಂದ್ರ ತೇಜಸ್ವಿ ಅವರು ಮಾಡಿದ್ದಾರೆ. ಅಲ್ಲ 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 ಅಲ್ಲ, ನಮ್ಮ ಮೇಲ್ಕೋಟೆಯಲ್ಲಿದ್ದಾರಲ್ಲ ಸಂತೋಷ್ ಕೌಜಲಿಗಿ, ಅವರು ಟ್ರಾನ್ಸ್ಲೇಷನ್ ಮಾಡಿದ್ರು. ಪೂರ್ಣಚಂದ್ರ ತೇಜಸ್ವಿ ಯಾಕೆ ನನಗೆ ಬಂದ್ರು ಅಂದ್ರೆ ಅವರು ಅದ್ರ ಬಗ್ಗೆ ಬಹಳ ರೆಫರೆನ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಅದ್ಭುತವಾದ ಪುಸ್ತಕ, ಎಲ್ಲರೂ ಓದ್ಬೇಕು. ಹೌದು, ಅದು ಬರೀ ಆರ್ಗ್ಯಾನಿಕ್ ಬಗ್ಗೆ ಅಲ್ಲ, ನೆಕ್ಟರ್ ಆಫ್ ಲೈಫ್ ಅದನ್ನು ಅನುಭವಿಸಿ ಬರೆದಿದ್ದಾರೆ. ಅದು ನಾನು ನೆಕ್ಟರ್ ಆಫ್ ಲೈಫ್ ಅಂತ ಹೇಳ್ತೀನಿ. ಇದು ಹೊಸದಾಗಿ ನಾನು ಒಂದು ಪ್ರಯತ್ನ ಮಾಡಿ ಕಲಿತಾ ಇರೋವಂಥದ್ದು, ಅಲ್ಲಿ ಎಲ್ಲನೂ ಸೇರಿಕೊಂಡಿದೆ. ಆ ಕೃಷಿ ಇರ್ಬೋದು, ನೇಚರ್ ಇರ್ಬೋದು, ನಮ್ಮ ಎಕ್ಸಿಸ್ಟೆನ್ಸ್ ಇರ್ಬೋದು, ಒಂದು ದೊಡ್ಡ ಒಂದು ಯೋಚನೆ. ಅವರು ಸೈಂಟಿಸ್ಟ್ ಇರ್ತಾರೆ, ಅವರು ಕೆಮಿಕಲ್ ಬಗ್ಗೆನೇ ಕೆಲಸ ಮಾಡ್ತಾರೆ, ಆಮೇಲೆ ಬದಲಾವಣೆ ಮಾಡ್ಕೊಳ್ತಾರೆ ಅವರು. ಆ ನ್ಯಾಚುರಲ್ ಫಾರ್ಮಿಂಗ್ ಅಂತ ಮಾಡಿ ಎಲ್ಲ ಅದ್ರ ಬಗ್ಗೆ ಒಂದಷ್ಟು ಫಲಿತಾಂಶಗಳು ಬಂದು, ಆವಾಗ ನಾನು ಅನ್ನಿಸ್ತು ನಾವು ಇದು ಮಾಡ್ತಾರು ಸರಿ ಇಲ್ಲ ಅಂತ. ಐ ಸ್ಟಾಪ್ಡ್ ಅವತ್ತು, ಅದು ಸ್ಟಾಪ್ ಮಾಡಿ ಕೆಮಿಕಲ್ ನಾನು 1 ವರ್ಷ 1.5 ವರ್ಷ ಏನೋ ಮಾಡಿದ್ರೆ ಫ್ಲವರ್ಸು ಎಲ್ಲ ನಿಲ್ಲಿಸಿ ನಾನು ಸಾವಯವ ಕೃಷಿ ಮಾಡಿದ್ದು. ಆವತ್ತಿಂದ ನಾನು ಹಿಂದೆ ತಿರುಗಲೇ ಇಲ್ಲ, ಹಿಂದೆ ತಿರುಗೋದೇ ಇಲ್ಲ. ಯಾಕೆಂದರೆ ನನಗೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗಿದೆ, ನಮ್ಮ ಇವತ್ತು ಎಲ್ಲ ಕೃಷಿ ಸಮಸ್ಯೆಗಳಿಗೆ, ಈ ಆಹಾರದ ಏನೇನು ಸಮಸ್ಯೆಗಳಿದ್ದಾವೆ, ಈ ಸ್ಟ್ರೆಸ್ ಇದೆ, ಇದಕ್ಕೆಲ್ಲನೂ ಒಂದೇ ಒಂದು ಆನ್ಸರ್ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್. ಅದರ ಬಗ್ಗೆ ನಾನು 1000 ಕಾರಣ ಕೊಡ್ತೀನಿ ಬೇಕಾದ್ರೆ, ಬಿಡಿ ಬಿಡಿಯಾಗಿ ಸೈಂಟಿಫಿಕ್ ಆಗಿ, ಸುಮ್ಮನೆ ಏನೋ ಹೇಳೋದಲ್ಲ. ತುಂಬ ಅದ್ಭುತವಾದ ಒಂದು ಪದ್ಧತಿ ಅಂತಂದರೆ ಈ ಸಾವಯವ ಕೃಷಿ ಪದ್ಧತಿ. ಯಾರು ಏನು ಬೇಕಾದರೂ ಹೇಳಲಿ, ಅದು ಆಗೋದಿಲ್ಲ, ಇದು ಬೆಳೆಯೋಕ್ಕಾಗೋದಿಲ್ಲ, ಎಲ್ಲ ಏನೇನೋ ಲಾಭಿಗಳಿದ್ದಾವೆ, ಎಲ್ಲರೂ ಹೇಳ್ತಾರೆ ಅದು ಮಾಡೋಕ್ಕಾಗೋದಿಲ್ಲ, ಇದು ಸಾಧ್ಯನೇ ಅಂತ. ಸರ್ಕಾರದಲ್ಲಿ ಪಾಲಿಸಿಗಳೇ ಇರಲಿಲ್ಲ, ಅದನ್ನು ನಾವು ತರೋಕ್ಕೆಲ್ಲ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಸೊ ಯಾಕೆ ಹೇಳ್ತೀನಿ ಅಂದರೆ ಹೋಟ್ಲು ಮಾಡೋ ವಿಷಯ ಬಂದಾಗ ಹೇಳ್ತಾ ಇರೋದು. ಸೊ ಆಮೇಲೆ ನಾನೇನು ಮಾಡಿದೆ, ಅವ ನಾವೆಲ್ಲ ಒಂದು ಈ ಆ್ಯಕ್ಟಿವಿಸಮ್ ಅಂತ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ನಾವು ಬೇರೆ ಬೇರೆ ಕಡೆ ಎಲ್ಲ ತೋಟಗಳು ನೋಡೋದು, ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗೋದು ಅಂತ ಎಲ್ಲ ಮಾಡಿ ನಾವೇ ಒಂದು 1000 ಫೆಡರೇಷನ್ನು ಕಟ್ಟಿದ್ವು. ಓಕೆ, ಸರ್ಕಾರ ಜೊತೆಯಲ್ಲಿ ಆಗ ಕಟ್ಟಿ ಅದು 1000 ಆರ್ಗ್ಯಾನಿಕ್ ಫೆಡರೇಷನ್ ಅಂತ. ಡಾಕ್ಟರ್ ರಾಮಕೃಷ್ಣಪ್ಪ ಅಂತ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್, ವಸಂತ್ ಕುಮಾರ್ ಅಂತ ಇದ್ದರು, ಅವರೆಲ್ಲ ಸೇರಿ ಆಗ ಎಚ್ ಕೆ ಪಾಟೀಲ್ರು ಪಾಲಿಸಿ ತೊಗೊಂಬಂದರು 2004ರಲ್ಲಿ, ಕರ್ನಾಟಕ ಮೊದಲನೇ ರಾಜ್ಯ. ಆ ಪಾಲಿಸಿ ತೊಗೊಂಬಂದು ಒಂದು ಆ್ಯಕ್ಟಿವಿಸಮ್ ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರಮ್, ಹಾಗೆಲ್ಲ ನಮಗೆಲ್ಲ ಆಪರ್ಚುನಿಟಿ ಸಿಕ್ತು. ಅಂದರೆ ಸಾವಯವ ಕೃಷಿ ಬಗ್ಗೆ ಮಾತಾಡೋಕ್ಕೆ ಏನು ಯಾರೂ ಇರಲಿ ಏನೂ ಇರಲಿಲ್ವಲ್ಲ, ಯಾವ ಯೂನಿವರ್ಸಿಟಿನೂ ಹೇಳ್ತಾ ಇರಲಿಲ್ಲ. ದಿಸ್ ವೆರಿ ಇಂಪಾರ್ಟೆಂಟ್. 20 ವರ್ಷದಿಂದ ಏನೂ ಇರಲಿಲ್ಲ, 2004ರಲ್ಲಿ ಆಗಿದ್ದು. ಸೊ ಆಗ ನಾನೇನು ಮಾಡಿದೆ, ಒಂದು ಇಕೋವಾ ಅಂತ ಒಂದು ಸಂಸ್ಥೆ ಸ್ಟಾರ್ಟಪ್ ಪ್ರಾರಂಭ ಆಯಿತು. ಆಮೇಲೆ ಇಂಟರ್ನ್ಯಾಷನಲ್ ಬಾಡಿ ಐಫೋಮ್ ಅಂತ ಅವರೆಲ್ಲ ಬರೋಕ್ಕೆ ಶುರು ಮಾಡಿದ್ರು, ಒಂದು ನೆಟ್ವರ್ಕ್ ಬಿಲ್ಡ್ ಆಯಿತು. ಓಕೆ, ಆವಾಗ ನಾನು 2007ರಲ್ಲಿ ಜರ್ಮನಿಗೆ ಹೋದೆ. ಅಲ್ಲಿಂದ ಬಯೋಫ್ಯಾಕ್ ಅಂತ ನಡೆಯುತ್ತೆ. ಬಯೋಫ್ಯಾಕ್ ಬಯೋ ಅಂತ ಅಂದರೆ ಯುರೋಪ್ನಲ್ಲಿ ಆರ್ಗ್ಯಾನಿಕ್ ಅಂತ, ಬಯೋ ಅಂತ ಹೇಳ್ತಾರೆ ನಾವು, ಬಯೋ ಅದು ಪ್ರೊನೌನ್ಸಿಯೇಷನ್. ಬಯೋಫ್ಯಾಕ್ ಅಂತ ಬಯೋ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಎಲ್ಲ ಬಂದುಬಿಟ್ಟಿದೆ ಅಲ್ಲಿ ಬಯೋ ಪ್ರಾಡಕ್ಟ್ಸು. ನಿಮಗೆ ಚಪ್ಪಲಿಯಿಂದ ಹಿಡಿದು, ಹಾಕೋ ಚಪ್ಪಲಿಯಿಂದ ಹಿಡಿದು, ಗ್ಲೌಸ್ಗಳಿಂದ, ಬಟ್ಟೆಗಳಿಂದ, ಲಿಪ್ಸ್ಟಿಕ್ಕಿಂದ, ನಿಮ್ಮ ಲಿಕ್ಕರ್
ಎಲ್ಲನೂ ಅವರು ಆರ್ಗ್ಯಾನಿಕ್ ಮಾಡಿದ್ದಾರೆ. ಲೈಫ್ ಸ್ಟೈಲ್ ಪೂರ್ತಿ ಆರ್ಗ್ಯಾನಿಕ್ ಆ ಥರ ಮಾಡಿ ದೊಡ್ಡ ಒಂದು ಕಾಣಿಕೆ ಅದು ಪರ್ಟಿಕ್ಯುಲರ್ ಜರ್ಮನಿ. ಅಲ್ಲಿ ಬಯೋಫ್ಯಾಕ್ ಅಂತ ನ್ಯೂರಂಬರ್ಗ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ನಾನು ಹೋಗ್ತಾ ಇರ್ತೀನಿ ಪ್ರತಿ ವರ್ಷ ಎಲ್ಲ. ಅಲ್ಲಿ ನಾನು ಹೋದಾಗ 2007 ಹೋದಾಗ ಅಲ್ಲಿ ಒಬ್ಬರು ಈ ಬಯೋ ಹೋಟೆಲ್ಸ್ ಗ್ರೂಪ್ ಅಂತ ಮಾಡಿದ್ದಾರೆ, ಬಿಯೋ ಹೋಟೆಲ್ ಅಂತ ಮಾಡಿದ್ದಾರೆ ನೋಡಿ. ಅವರು ಬಿಯೋ ಫುಡ್ ಅಂತ ಮಾಡಿದ್ರು, ಬಿಯೋ ಎಕ್ಸಿಬಿಷನ್ನು, ಬಿಯೋ ಹೋಟೆಲ್ ಅಂತ ಮಾಡಿದ್ದಾರೆ. ಅಲ್ಲಿ ಒಬ್ಬರು 80 ವರ್ಷದ ಮಹಿಳೆ ಅವರು, ಅವರು ಅದಕ್ಕೆ ಪ್ರೆಸಿಡೆಂಟ್ ಆಗಿದ್ದರು. ಅವರನ್ನು ಮೀಟ್ ಮಾಡಿ ನಾನು ಇದನ್ನು ಮಾತಾಡ್ತಿದ್ದೆ ಈಗೆಲ್ಲ. ಅವ್ರು ಹೇಳಿದ್ರು ಏ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ಅವರು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ರು. ಅಲ್ಲಿ ಅವ್ರು ಹೇಳಿದಾರೆ ಅದೆಲ್ಲ ಫಾರ್ಮರ್ಸ್, ಆರ್ಗ್ಯಾನಿಕ್ ಫಾರ್ಮರ್ಸು ಒಂದು ರೂಮ್ ಹೋಟ್ಲಿಂದ 50 ರೂಮ್ ಹೋಟ್ಲ ತನಕ ಮಾಡಿದ್ದಾರೆ. ಅಲ್ಲಿ ಫಾರ್ಮ್ ವಿಸಿಟ್ ಮಾಡೋದು, ಆ ಕನ್ಸೂಮರ್ಸನ್ನು ಯಾರ್ಯಾರು ಬೇಕು ಜನಗಳಿರ್ತಾರೆ ಅವ್ರನ್ನ ಕರ್ಕೊಂಡು ಬರುತ್ತೆ ಊಟಕ್ಕೆ. ಸೊ ಈ ಥರ ಎಲ್ಲ ಮಾಡಿ ಅವರು ಆ ಹೋಟೆಲ್ದು ಒಂದು ಚೈನೇ ಮಾಡಿದಾರೆಲ್ಲ, ಅದಕ್ಕೆ ಒಂದು ರೆಕಗ್ನಿಷನ್ ಕೊಟ್ಟೆಲ್ಲ ಮಾಡಿ. ಆವಾಗ ನಾನು ನನಗೊಂದು ಜಾಗ ಇತ್ತು, ಒಂದು ಮನೆ ತಗೊಂಡು ಕಟ್ಟಬೇಕು ಅಂತ, ಮಣ್ಣು ಮನೆ ನಾನು ತಗೊಂಡಿರಲಿಲ್ಲ ಆಗ, ಆ ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಿದ್ದೆ. ಅಲ್ಲಿ ನಾನು ಅಪಾರ್ಟ್ಮೆಂಟು ಮಾಡಿ ಅದೊಂದು ಸ್ವಲ್ಪ ದೊಡ್ಡ ಜಾಗ ಅದು ಮಾಡೋಕ್ಕೆ, ಮನೆಗೆ ಇರೋಕ್ಕಾಗೋದಿಲ್ಲ ಅಪಾರ್ಟ್ಮೆಂಟ್ ಮಾಡಿಬಿಡಿ ಅಂತ ಸ್ವಲ್ಪ ದೊಡ್ಡದಿತ್ತು, ಅಕ್ಕಪಕ್ಕ ಎಲ್ಲ ಅಪಾರ್ಟ್ಮೆಂಟ್ಗಳು ಬಂತು. ಆವಾಗ ನಾನು ಇದನ್ನು ಓದ್ಕೊಂಡೆಲ್ಲ ನಾನು ಅರ್ಥ ಆಯಿತು, ಇದು ಇಂಡಿಯಾಗೆ ಬೇಕಾಗುತ್ತೆ ಅಂತ. ನಮ್ಮ ದೇಶದಲ್ಲಿ ಯಾಕೆ ಪ್ರಯತ್ನ ಮಾಡಬಾರ್ದು, ನಮ್ಮದು ಸಾವಯವ ದೇಶ ಇದು, ಎಷ್ಟು ನಿಮಗೆ 50 ವರ್ಷದಿಂದ ಎಲ್ಲ ಎಂಟೈರ್ ಥಿಂಗ್ ವಾಸ್ ಆರ್ಗ್ಯಾನಿಕ್, ಎಂಥ ಅದ್ಭುತವಾದ ಎಕೋಸಿಸ್ಟಮ್ ಇದೆ ನಮ್ಮ ದೇಶ ನೋಡಿ, ತುಂಬ ಅದ್ಭುತವಾಗಿದೆ. ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ನಾನು. ಅವಳೆಲ್ಲ ಪಾಪ ಅವ್ರು ಬೆಳಕಿಲ್ಲ, ಅವ್ರಿಗೆ ಸರಿಯಾದ ಮಳೆ ಇಲ್ಲ, ತುಂಬ ಎಕ್ಸ್ಟ್ರೀಮ್ ವೆದರ್ ಇದೆ, ಅದರೊಳಗೆ ಅವರೆಲ್ಲ ಕಟ್ಟಿದ್ದಾರೆ ದೇಶನ. ಸೊ ನಾನು ಇಲ್ಲಿ ಬಂದು ಅದನ್ನು ಪ್ರಯತ್ನ ಮಾಡಿ 2008 ಗ್ರೀನ್ ಪಾತಿಕೋ ಹೋಟ್ಲ್ ಅಂತ ಮಾಡಿದೆ. 2007 ನನ್ನೊಂದು ಇನ್ನೊಂದು ಬಂಗ್ಲೋ ಇತ್ತು ನಂದು, ನಾನು ಡಾಲಸ್ ಕಾಲೋನಿಯಲ್ಲಿ, ಅದು ಮನೆ ಕಟ್ಟಕ್ಕಂತ ಅದು ಕಟ್ಟಲಿಲ್ಲ. ಅಲ್ಲಿ ಸ್ಟೋರ್ ಶುರು ಮಾಡಿದೆ, ಇಂಡಿಯಾದ ಫಸ್ಟ್ ಸರ್ಟಿಫೈಡ್ ಆರ್ಗ್ಯಾನಿಕ್ ಫುಡ್ ಸ್ಟೋರ್ 2007 ಗ್ರೀನ್ ಪಾತ್ ಎರಾ ಆರ್ಗ್ಯಾನಿಕ್ ಅಂತ. ಆಮೇಲೆ ಗ್ರೀನ್ ಪಾತ್ ಇಕೋ ಹೋಟ್ಲ್ ಅಂತ ನಾನು 2008 ಪ್ರಾರಂಭ ಮಾಡಿದೆ. ಸೊ ನೋಡಿ, ಎರಡೂ ಒಂದು ಏನು ಇನಿಷಿಯೇಟಿವ್ ಶುರು ಮಾಡಿದೋ ಅದು ಅದ್ಭುತವಾದ ಪರಿಣಾಮ ಬೀರುತ್ತೆ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆಯವರಿಗೆ. ಇವತ್ತು ಬೆಂಗಳೂರು ಈಸ್ ಕ್ಯಾಪಿಟಲ್ ಆಫ್ ಆರ್ಗ್ಯಾನಿಕ್ ಮೂವ್ಮೆಂಟ್ ಇನ್ ದಿಸ್ ಕಂಟ್ರಿ. ಇಲ್ಲಿ ಎಷ್ಟಿರೋ ಆರ್ಗ್ಯಾನಿಕ್ ಸ್ಟೋರ್ಸು, ಇಲ್ಲಿ ಮಾರ್ತಾ ಇರೋ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು, ಆಮೇಲೆ ಥಿಂಕರ್ಸು ಎಲ್ಲ ಎಲ್ಲ ಬೇರೆ ಬೇರೆ ರೀತಿಯ ಒಂದು ವ್ಯವಸ್ಥೆ ಇಲ್ಲಿದೆ ಎಕಾಲಜಿ ಆರ್ಗ್ಯಾನಿಕ್ ಬಗ್ಗೆ. ಬಹುಶಃ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ, ನಾವು ಪ್ರಾರಂಭ ಮಾಡಿದ್ದು, ನಾವು ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ಸ್ ಮಾಡಿದ್ದು, ಅವೆಲ್ಲವೂ ಸಹ ಇದಕ್ಕೆ ಸೇರಿಕೊಂಡಿದೆ. ಸರ್ಕಾರವೂ ಮಾಡಿದೆ, ಇದು ಆಗಿದೆ ಈ ಥರ.